ನಾನು ನನ್ನ ಸಾಧನೆ ನ್ಯೂಸ್ ಫಸ್ಟ್ ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಸೋಮಣ್ಣ ಮಾಚೀಮಾಡ. ನಾನು ಇವತ್ತು ರಾಜ್ಯದ ಮತ್ತೊಬ್ಬ ಸಾಧಕರನ್ನ ನಾಡಿಗೆ ಪರಿಚಯ ಮಾಡ್ತಾ ಇದ್ದೀನಿ. ಅದರ ಸಲುವಾಗಿ ನಾನು ಬೆಂಗಳೂರಿನಿಂದ ದೂರದ ಶಿವಮೊಗ್ಗಕ್ಕೆ ಆಗಮಿಸಿದ್ದೇನೆ. ಇವರು ಜೀವನದಲ್ಲಿ ಕನಸನ್ನ ಕಂಡವರು, ಕನಸನ್ನ ನನಸು ಮಾಡುವಂತ ನಿಟ್ಟಿನಲ್ಲಿ ಗುರಿಯನ್ನ ಬೆನ್ನತ್ತಿ ಸಾಧಿಸಿ ತೋರಿಸಿದಂತವರು. ಈ ಮೂಲಕ ಕೇವಲ ನಾಡಿಗೆ ಮಾತ್ರ ಅಲ್ಲ ದೇಶಕ್ಕೆ ಮಾದರಿಯಾದಂತಹ ವ್ಯಕ್ತಿ. ಹಾಗಿದ್ರೆ ಆ ವ್ಯಕ್ತಿಯನ್ನು ಪರಿಚಯ ಮಾಡ್ತೀನಿ. ಪರಿಚಯ ಮಾಡ್ಕೋ ಮೊದಲು ಆ ಸಾಧಕರ ಸಾಮ್ರಾಜ್ಯವನ್ನ ಒಮ್ಮೆ ನೋಡ್ಕೊಂಡು ಬರೋಣ. ನಾನಿವತ್ತು ನಿಮಗೆ ಪರಿಚಯ ಮಾಡ್ಕೊಡ್ತಿರುವಂತ ಸಾಧಕರ ಸಾಮ್ರಾಜ್ಯದ ಒಂದು ತುಣುಕನ್ನ ನೋಡ್ಕೊಂಡು ಬಂದ್ರಿ. ಹಾಗಿದ್ರೆ ಸಹಜವಾಗಿ ನಿಮ್ಮಲ್ಲಿ ಒಂದು ಕುತೂಹಲ ಕೂಡ ಮೂಡಿರಬಹುದು, ಯಾರು ಆ ಸಾಧಕರು ಅನ್ನೋದು. ಆ ಸಾಧಕರನ್ನ ಪರಿಚಯ ಮಾಡ್ತೀನಿ. ಆದ್ರೆ ಅದಕ್ಕಿಂತ ಮೊದಲು ಈ ಸಾಧಕರ ಜೊತೆಗೆ ಸಾಥ್ ಕೊಟ್ಟಂತ ಒಂದಷ್ಟು ಮಂದಿ ಮಾತನಾಡ್ತಿದ್ದಾರೆ. ಬನ್ನಿ ಹಾಗಿದ್ರೆ ಆ ಸಾಧಕರ ಬಗ್ಗೆ ಏನು ಹೇಳ್ತಾರೆ ನೋಡ್ಕೊಂಡು ಬರೋಣ. ನನಗಂತೂ ತುಂಬ ಹೆಮ್ಮೆ ಅನಿಸುತ್ತೆ. ಯಾಕೆಂತ ಹೇಳಿದ್ರೆ ಇಂಥ ವ್ಯಕ್ತಿ ಸಮಾಜಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಪರಿಚಯ ಮಾಡಿಕೊಟ್ಟಾಗ ಅದು ಒಂದು ಸ್ಫೂರ್ತಿದಾಯಕ ಆಗಿ ಯುವಕರಿಗೆ ಒಂದು ಉತ್ಸಾಹ ಮೂಡಿಸುತ್ತೆ ಅನ್ನ ಭರವಸೆ ನನಗಿದೆ. 1985 ರಲ್ಲಿ ನನಗೂ ಒಂದು ಇಂಡಸ್ಟ್ರಿ ಮಾಡಬೇಕು ಅನ್ನೋ ಒಂದು ಆದಮ್ಯ ಆಸಕ್ತಿ ಬಂತು. ಅದೇ ಸಮಯಕ್ಕೆ ರಾಜ್ಯದಲ್ಲಿ ಪವರ್ ಕೊರತೆ ಇತ್ತು. ಹೀಗಾಗಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾಗ ನನ್ನ ಸ್ನೇಹಿತರು ನನ್ನ ಕಲಿಗ ಆಗಿದ್ದರು, ನನ್ನ ಸೀನಿಯರ್ ಕಲಿಗರು. ಅವರ ಜೊತೆ ನನ್ನ ವಿಚಾರನ ವಿನಿಮಯ ಮಾಡಿಕೊಂಡಾಗ ಅವರು ಹೇಳಿದರು, ಈಗಿನ ಪರಿಸ್ಥಿತಿಯಲ್ಲಿ ಇಂಥ ಪ್ರಾಜೆಕ್ಟ್ ಮಾಡೋಕ್ಕೆ ಭಾಳಷ್ಟು ಹಣ ಬೇಕು, ಮೈನ್ ಲೀಸ್ ತಗೋಬೇಕು, ಪವರು ಸಿಗೋದು ಕಷ್ಟ. ಇಂಥ ಸಂದರ್ಭದಲ್ಲಿ ಇಂಥದಕ್ಕೆ ನೀನು ಕೈ ಹಾಕೋದಕ್ಕಿಂತ ಮುಂಚೆ ನಾವು ಚಿಕ್ಕದಾಗಿ ಒಂದು ಇಂಡಸ್ಟ್ರಿ ಮಾಡ್ತಾಯಿದ್ವಿ, ಅದಕ್ಕೆ ಪೂರಕವಾಗಿ ನೀನು ಆನ್ಸಿಲರಿಯಾಗಿ ನೀನು ಮಾಡಬಹುದು ಅಂತಂದು ನನ್ನ ಸ್ನೇಹಿತರು ಹೇಳಿದರು. ಆವಾಗ ನನಗೆ ಸರಿ ಅನ್ನಿಸ್ತು. ಹೀಗಾಗಿ ಅವರ ಜೊತೆ ನಾನು ಕೈಗೂಡಿಸಿ ಏನಾದರೂ ಆನ್ಸಿಲರಿ ಯೂನಿಟ್ಟಾಗಿ ಮಾಡೋಣ ಅಂತ. ಆ ಸ್ನೇಹಿತರು ಯಾರೂ ಅಲ್ಲ, ನನ್ನ ಆತ್ಮೀಯ ಜಿ ಎಸ್ ಯೋಗೀಶ್ ಕುಮಾರ್ ಆ್ಯಂಡ್ ಮಿಸ್ಟರ್ ಎಸ್ ರುದ್ರೇಗೌಡ, ಹೂ ಆರ್ ದಿ ಫೌಂಡರ್ ಡೈರೆಕ್ಟರ್ ಆಫ್ ಶಾಂತಲಾ ಸ್ಪರ್ಕಾಸ್ ಪ್ರೈವೇಟ್ ಲಿಮಿಟೆಡ್ನ ಮುಂಚಿನ ಹೆಸರು ಶಾಂತಲಾ ಡಕ್ಟೈಲ್ ಆ್ಯಂಡ್ ಗ್ರೇ ಐರನ್ ಫೌಂಡ್ರಿ ಅಂತ ಚಿಕ್ಕದಾಗಿ ಪ್ರಾರಂಭ ಆಯಿತು. ಇವತ್ತು ನಮಗೆ ಆಶ್ಚರ್ಯ ಆಗುತ್ತೆ ಈ ಬೆಳೆದಂಥ ರೀತಿ. ರುದ್ರೇಗೌಡ ಅಂದರೆ ಇನ್ನೊಂದು ಪದ ನೆನಪಿರುತ್ತೆ, ದಿ ಲೀಡರ್. ದಿ ಲೀಡರ್ ಅನ್ನೋ ಪದಕ್ಕಿರುವ ಎಲ್ಲ ಅರ್ಥಗಳು ಈ ರುದ್ರೇಗೌಡ ಅನ್ನೋ ವ್ಯಕ್ತಿಯಲ್ಲಿ ಅಡಗಿದೆ. ದೂರದೃಷ್ಟಿ ಇರ್ಬೋದು, ಪರಿಸ್ಥಿತಿಯ ಅವಲೋಕನ ಇರ್ಬೋದು, ತೆಗೆದುಕೊಳ್ಳೋ ನಿರ್ಧಾರ ಇರ್ಬೋದು, ಇವೆಲ್ಲವೂ ನಮ್ಮ ಬೆಳವಣಿಗೆಗೆ ಕಾರಣ ಅಂತ ನಾನು ಭಾವಿಸ್ತೀನಿ. ಒಂಥ ಸಕ್ಸಸ್ಫುಲ್ ಇಂಡಸ್ಟ್ರಿಗೆ ಹೇಳ್ತಾರಲ್ಲ ಒಬ್ಬರು ಸಕ್ಸಸ್ಫುಲ್ ಮ್ಯಾನ್ ಮಸ್ಟ್ ಸಪೋರ್ಟ್ ಅಂತ, ಆ ಥರ ಐ ಹ್ಯಾಡ್ ಇಸ್ ಐ ಆಮ್ ವೆರಿ ಗ್ಲ್ಯಾಡ್ ಟು ಟೆಲ್ ದಟ್ ಹಿ ಐ ಹ್ಯಾಡ್ ದಿಸ್ ಹಿಸ್ ಸಪೋರ್ಟ್. ದಟ್ಸ್ ಅ ಮೈನ್ ರೀಸನ್. ಅದರ್ವೈಸ್ ಗ್ರೋಯಿಂಗ್ ವಿಲ್ ಬಿಕಮ್ ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಫೈನಾನ್ಸ್ ಇಸ್ ರಿಕ್ವೈರ್ಡ್, ಆಟ್ ಆಫ್ ಫೈನಾನ್ಸ್ ಇಸ್ ರಿಕ್ವೈರ್ಡ್. ಇಟ್ಸ್ ಅವರು ಫೈನಾನ್ಸ್ ಹಿ ಆಲ್ಸೋ ಹೆಲ್ಪ್ ಮೀ ಫೈನಾನ್ಷಿಯಲಿ ಟು ರನ್ ದಟ್ ಕಂಪ್ನಿ. ಅದರ್ವೈಸ್ ಇಟ್ ವುಡ್ ಹವ್ ಬೀನ್ ವೆರಿ ಡಿಫಿಕಲ್ಟ್. ಎನಿ ಇಂಡಸ್ಟ್ರಿ ನೀಡ್ಸ್ ಫೈನಾನ್ಷಿಯಲ್ ಬ್ಯಾಕಿಂಗ್. ಆಮೇಲೆ ಏನಾಯಿತು, ಸ್ವಲ್ಪ ನನಗೂ ಸ್ವಲ್ಪ ಕಾಂಟ್ಯಾಕ್ಟ್ ಇತ್ತು. ಇನ್ನು ನಮ್ಮ ಅವರು ಸ್ವಲ್ಪ ಅಲ್ಲಿ ಅವರ ಶಾಂತಲಾದಲ್ಲಿ ವರ್ಕ್ ಮಾಡೋದು ನನಗೆ ಪಾರ್ಟ್ನರ್ಸ್ ಆಗಿ ಕೊಟ್ಟರು. ಬಿಕಾಸ್ ಐ ವಾಂಟೆಡ್ ಸಮ್ ಸಪೋರ್ಟ್, ದೇರ್ಫೋರ್ ಈ ಸೆಲೆಕ್ಟೆಡ್ ದೋಸ್ ಪೀಪಲ್ ಆ್ಯಂಡ್ ಗೇವ್ ಮಿ ದ್ಯಾಟ್. ದೇ ಆಲ್ಸೋ ಬಿಕಮ್ ಪಾರ್ಟ್ನರ್ಸ್. ಆ್ಯಂಡ್ ದೆನ್ ಏನಾಯ್ತು ಅಂದರೆ, ನಾವು ಶುರು ಮಾಡಿದಾಗ ನನ್ನ ಫ್ರೆಂಡ್ಸ್ದು ಸ್ವಲ್ಪ ಕಾಂಟ್ಯಾಕ್ಟ್ಸ್ ಇತ್ತು. ಅವರಿಗೆ ಆ ಕ್ಯಾಸ್ಟಿಂಗ್ ಎಲ್ಲ ಬೇಕಾಗಿತ್ತು, ನಮ್ಮ ಪ್ರಾಡಕ್ಟ್ ಬೇಕಾಗಿತ್ತು.
ಅವರು ವಿ ಸ್ಟಾರ್ಟೆಡ್ ವಿತ್ ದೇರ್ ದಿಸ್ ಒನ್ ಸ್ಲೋಲಿ ಒನ್ ಬೈ ಒನ್ ದಿಸ್ ಈಸ್ ಎ ಆಫ್ ಶೂಟ್ ಆಫ್ ದಟ್ ಶಾಂತಲಾ ಅಲ್ಲಿದ್ದು ಸ್ವಲ್ಪ ಕಸ್ಟಮರ್ಸ್ ಎಲ್ಲ ಬಂದು ಕಾಂಟ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು ಅಂದರೆ ಕ್ಯಾಸ್ಟಿಂಗ್ ಬೇಕು ನಮಗೆ ಇನ್ನೂ ಬೇಕು ಅಲ್ಲಿ ಸಾಲ್ತಾ ಇಲ್ಲ ಅಂತ ದೆನ್ ವಿ ಡೆವಲಪ್ಡ್ ಲಾಟ್ ಆಫ್ ಕ್ಯಾಸ್ಟಿಂಗ್ಸ್ ಫಾರ್ ದೆಮ್ ಇವಾಗ ಫಸ್ಟ್ ಫಸ್ಟು ಆ ಥರ ಡೆವಲಪ್ ಮಾಡಿದ್ವಿ ದೆನ್ ವರ್ಲ್ಡ್ ಸ್ಪ್ರೆಡ್ ಆಯಿತು ಆಮೇಲೆ ಬೇರೆ ಇವರೆಲ್ಲ ಬಂದರು ವಿ ಆರ್ ಮೇಕಿಂಗ್ ಕ್ಯಾಸ್ಟಿಂಗ್ಸ್ ಫಾರ್ ಸೋ ಮೆನಿ ಎಮ್ ಎನ್ ಸಿಸ್ ಆ್ಯಂಡ್ ಈವನ್ ದೆನ್ ದಿಸ್ ಈವನ್ ವಿ ಹ್ಯಾಡ್ ಸಮ್ ಕಾಂಟ್ಯಾಕ್ಟ್ ಅಬ್ರಾಡ್ ಅವರಿಂದ ಎಕ್ಸ್ಪೋರ್ಟ್ಗೂ ಆರ್ಡ್ರ್ ಬಂತು ವಿ ಡೆವಲಪ್ಡ್ ಲೈಕ್ ದ್ಯಾಟ್ ಓವರ್ ದ ಪೀರಿಯಡ್ ಆಫ್ ಇಯರ್ಸ್ ವಿ ಸೋ ಮೆನಿ ಇಯರ್ಸ್ ವಿ ಡೆವಲಪ್ಡ್ ಲಾಟ್ ಆಫ್ ಐಟಮ್ಸ್ ಕೂಡ ಒಬ್ಬರು ಅಂತ ಹೇಳೋದಕ್ಕಿಂತ ಇವರೇ ಒಬ್ಬರು ಅಂತ ಹೇಳಿದ್ರೆ ಇನ್ನೂ ಇಟ್ ವಿಲ್ ಬಿ ಬೆಟರ್ ದಿಸ್ ಐ ಹ್ಯಾಡ್ ಲಾಟ್ ಆಫ್ ಫ್ರೆಂಡ್ಸ್ ಬಟ್ ನಾಟ್ ಲೈಕ್ ಹಿಮ್ ನನಗೆ ಆ ಥರ ಬೇಕಾಷ್ಟು ಫ್ರೆಂಡ್ಸ್ ಇದ್ದರು ಏನು ನನ್ನ ಜೊತೆ ಬೇಕಾಷ್ಟು ಅನ್ನಕ್ಕೊಂಡು ನಾನು ಹ್ಯಾಪಿಯಾಗಿ ಇರ್ತೀನಿ ಅಂತ ನನ್ನ ಜೊತೆ ಹ್ಯಾಪಿಯಾಗಿರೋರು ಇದ್ದರು ಬಟ್ ನೋಬಡಿ ಕೇಮ್ ಫಾರ್ವರ್ಡ್ ಟು ಡೂ ದಿಸ್ ಆ ಥರ ಅಡ್ವೈಸ್ ಮಾಡೋರು ಯಾರೂ ಇರಲಿಲ್ಲ ಬಿಕಾಸ್ ನೋಬಡಿ ಕಾಲ್ ಮೀ ಅಂದರೆ ಕರೆದ್ಬಿಟ್ಟು ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ ನೀನು ಹಾಕು ಅಂತ ಯಾರೂ ಹೇಳೋರು ಇರಲಿಲ್ಲ ಹಿ ಈಸ್ ದ ಓನ್ಲಿ ಪರ್ಸನ್ ದೇರ್ಫೋರ್ ಎವ್ರಿಥಿಂಗ್ ಈಸ್ ಹಿಮ್ ನಮಗೆ ಒಂದು ಪ್ರಾಜೆಕ್ಟ್ ಕೊಟ್ಟರು ಅದು ಈ ಬ್ರೇಕಿಂಗ್ ಸಿಸ್ಟಮ್ ಫಾರ್ ರೈಲ್ವೆ ಇಂಜಿನ್ಸ್ ಅದು ಎಕ್ಸ್ಪೋರ್ಟ್ ಆಗುತ್ತೆ ಫ್ರಾನ್ಸಿಗೆ ಅದಕ್ಕೆ ಕ್ರಿಟಿಕಲ್ ಮಷಿನಿಂಗ್ ಅವರಿಗೆ ಸ್ವಲ್ಪ ಸಪೋರ್ಟ್ ಬೇಕಾಗಿತ್ತು ಆವಾಗ ಶಾಂತಲದಲ್ಲಿ ಓನ್ಲಿ ಒಂದು ಸಿ ಎನ್ ಸಿ ಮಷಿನ್ ಇತ್ತು ಸೊ ನೀವು ಇದನ್ನು ಮಾಡೋಕ್ಕಾಗತ್ತಾ ಇನ್ನೊಂದು ಭಾಗ ಅಂತ ನಮಗೆ ಆ ಪ್ರಾಜೆಕ್ಟ್ ಕೊಟ್ಟರು ಬಿಕಾಸ್ ಆಫ್ ದಿ ಅರ್ಜೆನ್ಸಿ ಅದನ್ನು ನಾವು ಕಂಪ್ಲೀಟ್ ಸ್ಟಡಿ ಮಾಡಿಬಿಟ್ಟು ಇದನ್ನು ಮಾಡಲಿಕ್ಕೆ ಆಗುತ್ತೆ ನಮಗೆ ಅಂತೇಳಿ ನಾವು ಆ ಪ್ರಾಜೆಕ್ಟನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ವಿ ಸೊ ಆಲ್ಮೋಸ್ಟ್ ಒಂದು 3 months ಡೇ ನೈಟ್ ನಾವಲ್ಲಿ ದಾವಣಗೆರೆಯಲ್ಲಿ ವರ್ಕ್ ಮಾಡಿ ಅವ್ರ ಪ್ರಾಜೆಕ್ಟ್ ಪ್ರೆಷರನ್ನು ಕಮ್ಮಿ ಮಾಡಿದ್ವಿ ದೆನ್ ರುದ್ರೇಗೌಡ ಸರ್ ಈ ಗಾಟ್ ಇಂಪ್ರೆಸ್ಡ್ ಅವರು ಒಂದು ಮುಂದಿನ ಒಂದು ಐಡಿಯಾ ನಮಗೆ ಡಿಸ್ಕಷನ್ನಲ್ಲಿ ಹೇಳಿದರು ಒಂದು ಎಕ್ಸ್ಕ್ಲೂಸಿವ್ ಕಂಪನಿ ಮಾಡಬೇಕು ಅಂತ ಇದ್ದೀವಿ ನಮ್ಮದು ಫೌಂಡ್ರಿ ಸೆಟಪ್ ಇದೆ ಮಷಿನಿಂಗ್ ಸಿ ಎನ್ ಸಿ ಸೆಟಪ್ ಆ ರೀತಿ ಅವ್ರು ಮಾಡಬೇಕು ಅಂತಿದ್ದೀವಿ ನೀವೇನಾದರೂ ಅಲ್ಲಿಗೆ ಬರ್ತೀರಾ ಅಂತ ಕೇಳಿದರು ನಮಗೆ ಓಕೆ ವಿ ಕ್ಯಾನ್ ಅಂತ ಹೇಳಿದ್ವಿ ನಾವು ಅಲ್ಲಿ ದಾವಣಗೆರೆಯಲ್ಲಿ ಮಾಡ್ತಾ ಇದ್ದಿದ್ದು ಒಂದು ಸಣ್ಣ ಸೆಟಪ್ಪು ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡಿದಾಗ ಯಾಕೆ ಆಗಬಾರ್ದು ಅಂತೇಳಿ ನಾವು ಒಪ್ಕೊಂಡ್ವಿ ಅದನ್ನು ದೆನ್ ಮತ್ತೆ ನಾವು ಸ್ವಲ್ಪ ಎಲ್ಲ ವಿಚಾರ ಮಾಡಿ ಆಲ್ರೆಡಿ ಎಂಪ್ಲಾಯಿ ಆಗಿ ವರ್ಕ್ ಮಾಡಿಬಿಟ್ಟಿದ್ವಿ ಕಿರ್ಲೋಸ್ಕರಲ್ಲಿ ಕನ್ಸಲ್ಟೆಂಟಾಗಿ ದೇರ್ ಇಸ್ ನೋ ಚಾರ್ಮ್ ಒನ್ ಟೈಮ್ ಆ್ಯಕ್ಟಿವಿಟಿ ಲೆಟ್ ಮೀ ಟೇಕ್ ಎ ಚಾನ್ಸ್ ಅಂತೇಳಿ ಇನ್ವೆಸ್ಟ್ಮೆಂಟಿಗೆ ಸಣ್ಣ ಪ್ರಮಾಣದಲ್ಲಿ ಬರ್ತೀವಿ ಅಂತೇಳಿ ಸರ್ಗೆ ನಾವು ಅಕ್ಸೆಪ್ಟೆನ್ಸ್ ತೋರಿಸಿದ್ವಿ ಓಕೆ ಯುವರ್ ಐಡಿಯಾಸ್ ಆ್ಯಂಡ್ ಯುವರ್ ನಾಲೆಜ್ ಈಸ್ ಇಂಪಾರ್ಟೆಂಟ್ ನಾಟ್ ಮನಿ ಯು ಕ್ಯಾನ್ ಕಮ್ ಟು ದಿ ಬೋರ್ಡ್ ಅಂತೇಳಿ ಅವ್ರು ನಮಗೆ ಆಹ್ವಾನ ಕೊಟ್ಟು ನಾವು ಅವ್ರ ಬೋರ್ಡಿಗೆ ಸೇರಿಸ್ಕೊಂಡ್ರು ಇಟ್ ಈಸ್ ಎ ರಿಯಲಿ ಟರ್ನಿಂಗ್ ಪಾಯಿಂಟ್ ಇನ್ ಅವರ್ ಲೈಫ್ ಸೊ ಶಾಂತಲಾ ಸ್ಪೆರೋಕಾಸ್ಟ್ ಗಾಟ್ ಅವಾರ್ಡ್ ಫ್ರಮ್ ಕಮಿನ್ಸ್ ಯು ಎಸ್ ಎ ಜೀರೋ ಸಪ್ಲೈ ಜೀರೋ ಪಿ ಪಿ ಎಮ್ ಜೀರೋ ಡಿಫೆಕ್ಟ್ಸ್ ಅವಾರ್ಡ್ ಬಂತು ದೆನ್ ರುದ್ರೇಗೌಡ ಸರ್ ನಮ್ಮನ್ನು ಅಮೆರಿಕಾ ಕಳಿಸಿದರು ಗೋ ಆ್ಯಂಡ್ ಗೆಟ್ ದಿ ಅವಾರ್ಡ್ ಅಂತೇಳಿ ಅಲಾಂಗ್ ವಿತ್ ದಿ ಫೌಂಡ್ರಿ ಡೆಲಿಗೇಟ್ಸ್ ದಟ್ ಈಸ್ ಈಗಿನ ಪ್ರಧಾನಮಂತ್ರಿಗಳು ನಾವು ಈಗ ನೋಡ್ತಾ ಇದ್ದೀವಿ ಇಂಥ ಗುಣಗಳನ್ನು ನಾನೀಗ 15 ವರ್ಷದಿಂದ ನಾವು ರುದ್ರೇಗೌಡ ಸರಲ್ಲಿ ನೋಡಿದ್ದೀನಿ ನಾನು ಒಂದು ದಿವಸ ಸಾಯಂಕಾಲ ನನ್ನ ವಾಕಿಂಗ್ ಕರ್ಕೊಂಡೋದ್ರು ಶಾಂತಳಿಂದ ಡೌನ್ ದಿ ಲೈನ್ ಕರ್ಕೊಂಡು ಹೋಗ್ತಾ ಒಂದು ಸೈಟ್ ತೋರಿಸಿದ್ರು ನೋಡಪ್ಪ ಇದೊಂದು 2 ಎಕರೆ ಜಾಗ ತೊಗೊಂಡಿದ್ದೀವಿ ನಾವೇನೋ ಒಂದು ಇಂಡಸ್ಟ್ರಿ ಮಾಡೋಣ ಅಂತ ತೊಗೊಂಡಿದ್ವಿ ಅದು ಸರಿಯಾಗಿಲ್ಲ ಕಾಂಕ್ರೀಟ್ ಬ್ಲಾಕ್ಸ್ ಮಾಡ್ತಾಯಿದ್ರು ನಾವು ಒಂದು ಫೌಂಡ್ರಿ ಮಾಡಬೇಕು ಅಂತ ಇದ್ದೀನಿ ನೀನೇನಾದರೂ ಇಲ್ಲಿ ಸೇರ್ಬೋದಾ ನಮ್ಮ ಕೈ ಜೋಡಿಸ್ಬೋದಾ ಅಂತ ಕೇಳಿದರು ನಾನು ಹೇಳಿದೆ ಸರ್ ನನ್ನ ಹತ್ರ ಹಣ ಇಲ್ಲ ನೀವು ಗೈಡ್ ಮಾಡಿದರೆ ನಾನು ಇಂಡಸ್ಟ್ರಿ ಕಟ್ಟಲಿಕ್ಕೆ ನಾನು ನಿಮಗೆ ನಿಮ್ಮ ಜೊತೆಗೆ ಇರ್ತೀನಿ ಸರ್ ಅಂತ ಹೇಳಿದೆ ಅವ್ರು ಹೇಳಿದ್ರು ಇಲ್ಲ ಇಲ್ಲ ನೀನು ಎಂಪ್ಲಾಯಿ ಆಗಿ ಸೇರ್ಕೊಂಡ್ರೆ ನಿಮಗೆ ಆ ಜವಾಬ್ದಾರಿ ಆ ಫೀಲು ಬರಲ್ಲ ನಿನ್ನ ಹತ್ರ ಏನು ಹಣ ಇದೆಯೋ ಅದು ಕೊಡು ಸ್ವಲ್ಪ ಅಂತ ಹೇಳಿದ್ರು ಹಾಗಾಗಿ ನಾನು ಹೇಳಿದೆ ನಾನು ಬಿಟ್ಟು ಬಂದಿದ್ದಿಲ್ಲ ಪ್ರಾವಿಡೆಂಟ್ ಫಂಡ್ ಸ್ವಲ್ಪ ಒಂದು 50,000 ಇದೆ ಸರ್ ಅಂತೇಳಿ ಒಂದು 50,000 ಪ್ಲಸ್ ನನಗೆ ನನ್ನ ರಿಲೇಟಿವ್ ಒಬ್ಬರು ಬಸವರಾಜ್ ಅಂತ ವೀಣಾ ಬಸವರಾಜ್ ಅಂತ ಇದ್ದಾರೆ ಅವರು ನನಗೆ ಒಂದು 50,000 ಬ್ಯಾಂಕಲ್ಲಿ ಲೋನ್ ಕೊಡಿಸಿ ನನಗೆ 50,000 ಪ್ಲಸ್ 50,000 100,000 ಇನ್ವೆಸ್ಟ್ಮೆಂಟ್ ಮಾಡಿ ನನಗೆ ವಿಜಯ್ ಟೆಕ್ನಾಲಜಿಸ್ ಅಂತ ಕಂಪ್ನಿಗೆ ಡೈರೆಕ್ಟ್ರಾಗಿ ತೊಗೊಂಡ್ರು ಅದರದ್ದು ಕಮರ್ಷಿಯಲ್ ಪ್ರೊಡಕ್ಷನ್ನು 9,999 ಪ್ರಾರಂಭ ಆಯಿತು ಈ ಕಂಪ್ನಿ ಶುರುವಾಗಿದ್ದರಲ್ಲಿ ಸಂಪೂರ್ಣ ಹಸ್ತ ರುದ್ರೇಗೌಡರದ್ದೇ ಪ್ಲಸ್ ಶಾಂತಲಾದಿಂದ ಎಲ್ಲ ತೊಗೊಂಡ್ಬಂದ್ವಿ ನಾವು ಅಲ್ಲೊಂದು ಬಿಲ್ಡಿಂಗ್ ಇತ್ತು ಅಷ್ಟೇ ಅದು ಬಿಟ್ಟರೆ ಎಕ್ವಿಪ್ಮೆಂಟ್ಸು
ಖರೀದಿ ಮಾಡಿದ್ವಿ, ಬೇಸಿಕ್ ಎಕ್ವಿಪ್ಮೆಂಟ್ಸ್ ಅಷ್ಟೇ ಖರೀದಿ ಮಾಡಿದ್ವಿ. ನಾವು ಅವತ್ತು 74 ರೂಪಾಯಿಗೆ ಏನು ಶುರು ಮಾಡಿದ್ವಿಲ್ಲ ಆ ಬಿಸ್ನೆಸ್, ಇವತ್ತು ಒಂದು ತಿಂಗಳಿಗೆ ಇವತ್ತಾಗಲೇ ನಾವು 2 ಕೋಟಿ ರೂಪಾಯಿ ಬಿಸ್ನೆಸ್ ಮಾಡ್ತೀವಿ ಅವ್ರ ಜೊತೆಗೆ. ನಾವು ಒಂದು ತಿಂಗಳಿಗೆ ಶಾಂತಲ ಒಂದೇ ಸಂಸ್ಥೆ ಬೆಳಿಬೇಕು ಅನ್ನೋದಾಗಿದ್ದರೆ, ರುದ್ರೇಗೌಡರು ಅಥವಾ ಅವರಷ್ಟೇ ಬೆಳಿಬೇಕು ಅನ್ನೋದಾಗಿದ್ದರೆ ದೇವಡೋಸ್ ರೀಚ್ಡ್ ಸ್ಕೈ ಹೈ. ಬಟ್ ಅವರು ಹಾಗೆ ಮಾಡಲಿಲ್ಲ ಸರ್. ನಮ್ಮಂಥ ಒಂದು ನನಗನ್ಸಂಗೆ ಒಂದು 40 ಜನ ನಮ್ಮನ್ನು ಎಂಟರ್ಪ್ರಿನರ್ಸ್ ಆಗಿ ಮಾಡಿದ್ದಾರೆ. ರುದ್ರೇಗೌಡರ ಬಗ್ಗೆ ನಾವು ಹೇಳಲಿಕ್ಕೆ ಭಾಳಷ್ಟಿದೆ. ಈಸ್ ಎ ವಿಷನರಿ ಲೀಡರ್. ಭಾಳಷ್ಟು ಜನಕ್ಕೆ ಇಂಡಸ್ಟ್ರಿ ಪ್ರಾರಂಭಿಸ್ಬೇಕಂತ ಹಂಬಲ ಇರುತ್ತೆ, ಬಟ್ ವಿತ್ ವಿಷನ್ ಇರೋವಂಥವ್ರು ಭಾಳ ವಿರಳ. ಆ ಇದರಲ್ಲಿ ಆ ಪಂಕ್ತಿಯಲ್ಲಿ ಸನ್ಮಾನ್ಯ ಶ್ರೀ ಎಸ್ ರುದ್ರೇಗೌಡರು ಅದರಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಮತ್ತು ಕೆಲವೊಂದು ಸರಿ ಡಿಸಿಷನ್ಸ್ ತೊಗೊಳ್ತಾರೆ. ನಾವು ಬೋರ್ಡ್ ಮೆಂಬರ್ಸ್ ಆಗಿ ಕೆಲವು ಸರಿ ಚಕಿತಗೊಳ್ತೀವಿ, ಬಟ್ ಅವ್ರು ತೊಗೊಂಡಿದ್ದು 4-5 ವರ್ಷದಲ್ಲಿ ಅದರ ರಿಸಲ್ಟ್ಸ್ ಬರುತ್ತೆ. ಆ ರೀತಿಯ ಲೀಡರ್ಸ್ಗಳು ಒಂದು ಇಂಡಸ್ಟ್ರಿ ನಡೆಸ್ತಾ ಇದ್ದಾರೆ, ಒಂದು ಸಮೂಹ ಸಂಸ್ಥೆ ನಡೆಸ್ತಾ ಇದ್ದಾರೆ ಅಂದರೆ ಅವ್ರ ಜೊತೆಗಿರೋದೇ ನಾವು ಒಂದು ಪುಣ್ಯ ಅಂತ ನಮಗೆ ಅನಿಸ್ತದೆ. ಮತ್ತು ಶಾಂತಲಾ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಭಾಳಷ್ಟು ಸಂಸ್ಥೆಗಳನ್ನ ಹುಟ್ಟಾಕಿದ್ರು, ಅದರಿಂದ ಭಾಳ ಸಾವಿರಾರು ಜನಕ್ಕೆ ಅನುಕೂಲ ಆಗಿದೆ. ಆ ನಿಟ್ಟಿನಲ್ಲಿ ನಾನು ಒಬ್ಬ ಈ ಎಂಟರ್ಪ್ರಿನರ್ಶಿಪ್ ಬಗ್ಗೆ ಆಗಲಿ ಅಥವಾ ಇನ್ವಾಲ್ವ್ಮೆಂಟ್ ಬಗ್ಗೆ ಆಗಲಿ ಕಮಿಟ್ಮೆಂಟ್ ಬಗ್ಗೆ ಆಗಲಿ ಅವ್ರು ಹೇಳೋ ಮಾತುಗಳು ನಮ್ಮನ್ನು ಇಲ್ಲಿ ತನಕ ಕರ್ಕೊಂಡು ಬಂದಿದೆ. ಮತ್ತು ಅವರಿಗೆ ತುಂಬ ಎಂಪ್ಲಾಯೀಸ್ ಬಗ್ಗೆ, ಆಪ್ರೇಟರ್ಸ್ ಬಗ್ಗೆ, ವರ್ಕರ್ಸ್ ಬಗ್ಗೆ ತುಂಬ ಕಾಳಜಿ ಇದೆ. ಅವರು ಹೇಳ್ತಾರೆ, ನಾವು ಒಂದು ರೆಫರೆನ್ಸ್ ಹೇಳೋದಾರೆ, ಇನ್ಫೋಸಿಸ್ ಥರ ಯಾಕೆ ಸಂಬಳ ಕೊಡೋದಕ್ಕೆ ಆಗೋದಿಲ್ಲ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ. ಈ ಥರದ ಪ್ರಶ್ನೆಗಳು ಕೊಟ್ಟಾಗ ನಮಗೆ ಎಷ್ಟು ಅದು ಚಿಂತನೆಗೆ ತಳ್ಳುತ್ತೆ, ನಾವು ಏನೇನು ಮಾಡಬಹುದು, ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋ ಒಂದು ಅವಕಾಶ ಒಂದು ಕೊಡುತ್ತೆ, ಒಂದು ಓಪನಿಂಗ್ ಕೊಡುತ್ತೆ. ಅದು ಭಾಳ, ಅದಕ್ಕೆ ನಾನು ಅವ್ರನ್ನ ಯಾವಾಗಲೂ ಇನ್ಸ್ಪಿರೇಷನಲ್ ಪರ್ಸನಾಲಿಟಿ ಅಂತ ಹೇಳೋದು. ಅವರು ಪ್ರತಿಯೊಂದು ವಿಷಯದಲ್ಲೂ, ಫಾರ್ ಎಕ್ಸಾಂಪಲ್ ಫೌಂಡ್ರಿನಲ್ಲಿ ಪವರ್ ಕನ್ಸಂಪ್ಷನ್ ಈಸ್ ಎ ಬಿಗ್ ಇನ್ಪುಟ್. ಅವರು ಪವರ್ ಕನ್ಸಂಪ್ಷನ್ ಒನ್ ಟನ್ ಮೆಲ್ಟಿಂಗ್ನಲ್ಲಿ 600 ಯೂನಿಟ್ ಆಗುತ್ತೆ ಅಂದರೆ, ನಾವು 650 ಯೂನಿಟ್ ಕನ್ಸ್ಯೂಮ್ ಮಾಡಿದ್ರೆ ಅದು ಒಂದು ದೇಶಕ್ಕೆ ಆಗುವ ನಷ್ಟ ಅನ್ನೋ ರೀತಿಯಲ್ಲಿ ನಮಗೆ ಒಂದು ಪಿಕ್ಚರ್ ಕೊಡ್ತಾಯಿದ್ರು. ಈಗ ಕ್ಲೈಮೇಟ್ ಚೇಂಜ್ ಬಗ್ಗೆ ಮಾತಾಡ್ತೇವೆ, ಈಗ ನೋಡಿದರೆ ಅದು ಇಡೀ ಪ್ರಪಂಚಕ್ಕೆ ಈ ಮನುಕುಲಕ್ಕೆ ಆಗೋ ಒಂದು ಲಾಸ್ ಅಂತ ಹೇಳ್ಬೋದು. ಆ ಥರ ಅವರ ಒಂದು ಹೋಲಿಸ್ಟಿಕ್ ಅಪ್ರೋಚ್ ನಮ್ಮನ್ನು ಇಲ್ಲಿ ತನಕ ಬೆಳೆಸ್ಕೊಂಡು ಬಂದಿದೆ. ಮತ್ತು ಇಡೀ ಒಂದು ಮಾಚನಹಳ್ಳಿನಲ್ಲಿ, ಶಿವಮೊಗ್ಗದಲ್ಲಿ ಈ ಎಂಟರ್ಪ್ರಿನರ್ಶಿಪ್ಪು, ಇಂಡಸ್ಟ್ರಿಯಲೈಸೇಷನ್ ಬಗ್ಗೆ ಅವ್ರಿಗೆ ಕೊಟ್ಟರೋ ಕಾಂಟ್ರಿಬ್ಯೂಷನ್ನು, ಮತ್ತು ಎಷ್ಟು ಜನ ಎಂಟರ್ಪ್ರಿನರ್ಸ್ ಆಗಿ ಟರ್ನ್ ಅಪ್ ಆಗಿದ್ದಾರೆ ಅದರ ಅವರ ಕಾಂಟ್ರಿಬ್ಯೂಷನ್ನು, ಇಟ್ ಈಸ್ ಜಸ್ಟ್ ಅನ್ಇಮ್ಯಾಜಿನಬಲ್. ನಿಜ ಜೀವನದಲ್ಲೂ ತುಂಬ ಬಡತನದಿಂದ ಬಂದಿರೋದ್ರಿಂದ ಅವ್ರಿಗೆ ಜನರ ಕಷ್ಟ ಮತ್ತು ಜನರನ್ನ ಯಾವ ರೀತಿ ತೊಗೊಂಡೋಗ್ಬೇಕು ಅನ್ನೋ ಒಂದು ಕಾಳಜಿ ಇದೆ. ಹಾಗಾಗಿ ಜನಪರ ಕಾರ್ಯಗಳನ್ನು ಮಾಡ್ತಾಯಿದ್ದಾರೆ. ಅವರೊಬ್ಬರೇ ಬೆಳೆದಲ್ಲೇ ಅವ್ರ ಫ್ರೆಂಡ್ಸು ಎಲ್ಲರನ್ನೂ ಸಹ ಅವ್ರ ಜೊತೆ ತೊಗೊಂಡು ಇಷ್ಟೊಂದು ದೊಡ್ಡ ಉದ್ಯಮವಾಗಿ ಬೆಳೆಸಿದ್ದಾರೆ. ಅದನ್ನು ನೀವು ರೆಕಗ್ನೈಸ್ ಮಾಡಿರೋದು ತುಂಬ ಹೆಮ್ಮೆಯ ವಿಷಯ ಅಂತ. ಫಸ್ಟಿಂದನೂ ನಮಗೆ ಗ್ರಾಸ್ ರೂಟಿಂದ ನಮಗೆ ಹೇಳಿಕೊಟ್ಟಿದ್ದಾರೆ ಯಾವ ಥರ ಇರಬೇಕು ಏನು ಅಂತ. ಫಸ್ಟ್ ನಮಗೆ ಅಡಿಪಾಯ ಹಾಕಿರೋದೇ ಹೀಗೆ, ಯಾವುದೇ ಒಂದು ಡಿಸಿಷನ್ ಮಾಡಬೇಕಾದ್ರೆ ಒಬ್ಬರದ ಡಿಸಿಷನ್ ನೋಡಬೇಡಿ, ನಿಮ್ಮ ಮೇಲೆ ಒಂದು 1000 ಕುಟುಂಬಗಳು ಡಿಪೆಂಡ್ ಆಗಿರುತ್ತೆ. ನಿಮ್ಮದು ಯಾವುದೇ ಒಂದು ಡಿಸಿಷನ್ ಆದ್ರೂ ಅಷ್ಟು 1000 ಕುಟುಂಬದ ಮೇಲೆ ಏನು ಎಫೆಕ್ಟ್ ಆಗುತ್ತೆ ಅದನ್ನು ನೋಡಿ ನೀವು ಡಿಸಿಷನ್ಸ್ ಮಾಡಬೇಕು. ಇಲ್ಲಾಂದರೆ ಬರೀ ನಿಮ್ಮಷ್ಟೇ ಏಳಿಗೆ ಆದರೆ ಆಗಲ್ಲ, ಅದ್ರ ಜೊತೆಗೆ ನಿಮ್ಮ ಸುತ್ತಮುತ್ತ ಇರೋರು ಏಳಿಗೆ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಇದು ಮಾಡ್ತಾಯಿದ್ದೀವಿ. ಮೇಯ್ನ್ ಅವ್ರು ಫಸ್ಟ್ ಪ್ರಯಾರಿಟಿ ಕೊಡೋದು ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್. ನಿಮ್ಮಲ್ಲಿ ಕ್ವಾಲಿಟಿ ಚೆನ್ನಾಗಿದ್ದರೆ ಜನನೇ ಹುಡ್ಕೊಂಬರ್ತಾರೆ. ಯಾಕಂದರೆ ನಾವು ಶಿವಮೊಗ್ಗದಂಥ ರಿಮೋಟ್ ಪ್ಲೇಸಿಗೆ ಎಲ್ಲ MNCಗಳು ಬರ್ತಾರೆ ಅಂದರೆ ಮೇಯ್ನ್ ಇರೋದು ಒಂದು ಕ್ವಾಲಿಟಿ. ಆಮೇಲೆ ವಿ ಆರ್ ವೆರಿ ಟ್ರಾನ್ಸ್ಪರೆಂಟ್, ನಮ್ಮ ಪ್ರಾಸೆಸ್ ಎಲ್ಲದೂ ಆಡಿಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ.
ಅದೆಲ್ಲದೂ ಟ್ರಾನ್ಸ್ಪರೆಂಟಾಗಿ ನಾವೆಲ್ಲ ಕಸ್ಟಮರ್ ಜೊತೆ ಹಂಚ್ಕೊಳ್ತೇವೆ. ಹಾಗಾಗಿ ನಮ್ಮ ಕಸ್ಟಮರ್ ಒಡನಾಟಗಳು ಒಂದು ವರ್ಷ ಎರಡು ವರ್ಷದಲ್ಲ, ಆಲ್ಮೋಸ್ಟ್ 20-25 ವರ್ಷದಿಂದ ಹಳೆಯ ಕಸ್ಟಮರ್ಸೇ ನಮ್ಮ ಜೊತೆ ಇದ್ದಾರೆ. ಅದ್ರ ಜೊತೆಗೆ ಹೊಸ ಕಸ್ಟಮರ್ಸ್ ಆ್ಯಡ್ ಆಗ್ತಾಯಿದ್ದಾರೆ. ಆಮೇಲೆ ಅವರನ್ನು ತುಂಬ ರೆಕಗ್ನೈಸ್ ಮಾಡಿದವರು ಯಡಿಯೂರಪ್ಪನವರು. ಅವರ ಗುಣಗಳನ್ನು ನೋಡಿ, ಅವರ ಶಿವಮೊಗ್ಗಕ್ಕೆ ಕೊಟ್ಟಂಥ ಕೊಡುಗೆಯನ್ನು ನೋಡಿ ಅವರನ್ನು ನೆಕ್ಸ್ಟ್ ಲೆವೆಲ್ಗೆ ಅವರು ತೊಗೊಂಡು ಹೋದವರು ಯಡಿಯೂರಪ್ಪನವರು. ಇಲ್ಲಿ ಒಂದು ಅವರು ಒಂದೇ ಇಂಡಸ್ಟ್ರಿ ಮಾಡಿದರೆ ಇಷ್ಟೊಂದು ನಾವು ಇದಾಗ್ತಾ ಇರಲಿಲ್ಲ. ಅವ್ರ ಜೊತೆಗೆ ಅವ್ರ ಫ್ರೆಂಡ್ಸನ್ನ ಕರ್ಕೊಂಬಂದರು, ರಿಲೇಟಿವ್ಸ್ನ ಕರ್ಕೊಂಬಂದರು, ಅವರು ನಮ್ಮ ಜೊತೆ ಬೆಳೀಲಿ ಅಂತೇಳಿ ಅವ್ರಿಗೂ ಒಂದೊಂದು ಉದ್ಯಮಗಳನ್ನು ಆ್ಯಡ್ ಮಾಡ್ತಾ ಹೋದರೆ ಅದೇ ಥರ ಅವರು ಫ್ರೆಂಡ್ಸ್ ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡಿ ಈ ಒಂದು ಸಾಮ್ರಾಜ್ಯವನ್ನು ಬೆಳೆಸಿದ್ದಾರೆ. ಅದು ಒಂದು ರಿಯಲಿ ಅಪ್ರಿಷಿಯಬಲ್ ಥಿಂಗ್. ಅವರು ಎಲ್ಲರೂ ಬೆಳಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್, ನಾನೊಬ್ಬನೇ ಅಲ್ಲ ನನ್ನ ಜೊತೆಗೆ ಎಲ್ಲರೂ ಬೆಳಿಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಬಂದವರು. ಇವರು ಜೀವನದಲ್ಲಿ ಕನಸನ್ನ ಕಂಡವರು, ಕನಸನ್ನ ನನಸು ಮಾಡುವಂತ ನಿಟ್ಟಿನಲ್ಲಿ ಗುರಿಯನ್ನ ಬೆನ್ನತ್ತಿ ಸಾಧಿಸಿ ತೋರಿಸಿದಂಥವರು. ಈ ಮೂಲಕ ಕೇವಲ ನಾಡಿಗೆ ಮಾತ್ರ ಅಲ್ಲ ದೇಶಕ್ಕೆ ಮಾದರಿಯಾದಂತಹ ವ್ಯಕ್ತಿ, ದ ಒನ್ ಅಂಡ್ ಓನ್ಲಿ ಶಾಂತಲಾ ಗ್ರೂಪ್ ಆಫ್ ಕಂಪನೀಸ್ನ ಮಾಲೀಕರಾದಂತಹ ರುದ್ರೇಗೌಡರ ಜೊತೆ ನಾನು ನನ್ನ ಸಾಧನೆ ಕಾರ್ಯಕ್ರಮದ ಸೀಟ್ನಲ್ಲಿ ಆಸೀನರಾಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ಖುಷಿ ಅನಿಸ್ತಾ ಇದೆ ನನಗೆ, ಹೆಮ್ಮೆ ಅನಿಸ್ತಾ ಇದೆ ನಿಮ್ಮನ್ನು ಇಡೀ ನಾಡಿಗೆ ಪರಿಚಯ ಮಾಡಿಕೊಡ್ತಿರೋದಕ್ಕೆ. ಹಾಗಾಗಿ ತಾವು ಇವತ್ತು ಸಾಧಕರ ಸೀಟ್ನಲ್ಲಿ ಕೂತಿದ್ದೀರಿ, ಏನು ಅನಿಸ್ತಾ ಇದೆ ಸರ್ ತಮಗೆ? ಇವತ್ತಿನ ಏನು ಕರ್ನಾಟಕ ಸರ್ಕಾರದ ಆಶಯ ಇದೆ, ಉದ್ಯೋಗ ಪ್ರಾರಂಭಿಸು ಉದ್ಯೋಗ ಕೊಡು ಅನ್ನೋದು, ಆ ನಿಟ್ಟಿನಲ್ಲಿ ಹೆಚ್ಚು ಜನ ಯುವಕರಿಗೆ ಪ್ರೇರಣೆ ಆಗಲಿ ಅನ್ನೋದು ನನ್ನ ಆಶಯ. ಒಂದು ಹಂತದಲ್ಲಿ ಈಗ ನಮಗೆ 33 ವರ್ಷ ಆಯಿತು ನಮ್ಮ ಉದ್ಯಮ ಪ್ರಾರಂಭ ಮಾಡಿ. 1985 ಪ್ರಾರಂಭ ಮಾಡಿದ್ವಿ, 86 ಕಮರ್ಷಿಯಲ್ ಪ್ರೊಡಕ್ಷನ್ ಆಯಿತು ಮೊದಲನೇ ಕಂಪನಿ. ಆವಾಗ ಇಲ್ಲಿ ಕಾಡು ಏನೂ ಇರಲಿಲ್ಲ. ನಾನು ಕೂಡ VASL ಭದ್ರಾವತಿನಲ್ಲಿ, ನಂತರ ಮೈಸೂರು ಕಿರ್ಲೋಸ್ಕರ ಹರಿಹರದಲ್ಲಿ ಕೆಲಸ ಮಾಡಿದ ನಂತರ ಮಲೇಷ್ಯಾದಲ್ಲಿ ಒಬ್ಬ ತಾಂತ್ರಿಕ ಪರಿಣಿತನಾಗಿ ಅಲ್ಲೊಂದು ಕಿರ್ಲೋಸ್ಕರ್ ಗ್ರೂಪ್ ಮತ್ತು ಮಲೇಷ್ಯಾ ಸರ್ಕಾರದ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಅದನ್ನೊಂದು ಆಪರೇಷನ್ ಲೆವೆಲ್ಲಿಗೆ ತಂದು ಇಲ್ಲಿಗೆ ಬಂದನು. ನಾವಿಬ್ಬರನ್ನು ಹೆಚ್ಚು ಕಡಿಮೆ ಒಂದೇ ಆದರ್ಶ ಇಟ್ಕೊಂಡು ಬಂದರು, ಪ್ರಾರಂಭ ಮಾಡಿದ್ವಿ. ಎಲ್ಲವೂ ಕೂಡ ಚೆನ್ನಾಗಿ ನಡೀತಾ ಇದೆ. ಇಲ್ಲಿರ್ತಕ್ಕಂಥ ಯುವಕರು ವಿಶೇಷವಾಗಿ, ಅವರಲ್ಲಿ ಅತ್ಯಂತ ಅಸಾಧಾರಣವಾದ ಶಕ್ತಿ ಇದೆ. ಅವರೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸಂಸ್ಥೆಗಳು ಗುರುತಿಸಿರಂಗಾಗಿರೋದು ತುಂಬ ಸಂತೋಷ ಆಗ್ತಾ ಇದೆ. ಹೇಗೆ ಹೇಗೆ ಶುರು ಆಯ್ತು ಒಂದು ಉದ್ಯಮ ಶಾಂತಲ ಅನ್ನುವಂಥ ಒಂದು ಬ್ರ್ಯಾಂಡ್ ಏನಿದೆ ಇವತ್ತು, ಕೇವಲ ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲ ವಿಶ್ವದ ಮೂಲೆ ಮೂಲೆಗಳಲ್ಲೂ ಕೂಡ ಈ ಒಂದು ಬ್ರ್ಯಾಂಡ್ ಹೆಸರುವಾಸಿ ಇವತ್ತು? ನಾನು ಒಂದು ಸಾಧಾರಣ ಕುಟುಂಬದಿಂದ ಬಂದನು, ಒಂದು ಕೃಷಿ ಕುಟುಂಬದಿಂದ. ಯಾವ ರೀತಿಯ ಆಸೆ, ನಾನು ದೊಡ್ಡ ಕೈಗಾರಿಕೋದ್ಯಮಿ ಆಗ್ತೀನಿ ಈ ಥರದ್ದೇನಿರಲಿಲ್ಲ. ಆದರೆ ಬಂದಂಥ ಅವಕಾಶಗಳನ್ನು ಪ್ರತಿ ಬಾರಿ ಅದನ್ನು ಸರಿಯಾಗಿ ಉಪಯೋಗಿಸೋ ಪ್ರಯತ್ನ ನಾನು ಮಾಡಿದ್ದೇನೆ. ನಾನು ಡಿಪ್ಲೊಮಾ ಮೆಟಲರ್ಜಿ ಓದಿದ್ದಿರೋದು ಇಲ್ಲೇ ಭದ್ರಾವತಿ ಪಾಲಿಟೆಕ್ನಿಕಲ್ಲಿ. ಅದಾದ ನಂತರ VASL ತಕ್ಷಣ ಕೆಲಸ ಸಿಕ್ತು, 7.5 ವರ್ಷ ಕೆಲಸ ಮಾಡಿದೆ. ಅದಾದ ನಂತರ ನಾನು ಕೆಲಸ ಮಾಡ್ತಾನೆ ಓದ್ತಾ ಹೋದೆ. AMIIM ಅಂಥೇಳಿ ಮೆಟಲರ್ಜಿನಲ್ಲಿ ಅದು ಡಿಗ್ರಿ, ಅದನ್ನು ಪಾಸ್ ಮಾಡಿದಾಗ ಕಿರ್ಲೋಸ್ಕರ್ನಲ್ಲಿ ಅವಕಾಶ ಸಿಕ್ತು. ಭಾಳ ತೊಂದರೆಗಳಾಯಿತು, ಅಂದರೆ 3.5 ತಿಂಗಳು ಕಂಪನಿ ಕ್ಲೋಸ್ ಆಯಿತು, ಆವಾಗ ತಾನೇ ಮದುವೆ ಆಗಿದ್ದೆ, ಏನೆಲ್ಲ ಸಮಸ್ಯೆಗಳಿತ್ತು. ಅದೇ ಟೈಮ್ನಲ್ಲೇ ನಮ್ಮ ತಂದೆಯವರು ಕೂಡ ತೀರ್ಕೊಂಡು ಹೋದರು. ಇದ್ರ ಮೇಲೆ ನಾನೆಲ್ಲೂ ಯಾವಾಗಲೂ ಎದೆಗುಂದಲಿಲ್ಲ, ಕೆಲಸ ಇದೆ ಮಾಡೋಣ ಅಂತೇಳಿ. ಮತ್ತೆ ಪ್ರಾರಂಭ ಆದ ತಕ್ಷಣ ನಮಗೆ ಗೊತ್ತಿದ್ದಿದ್ದನ್ನೆಲ್ಲ ಪ್ರಾಮಾಣಿಕವಾಗಿ ಮಾಡ್ತಾ ಹೋದಾಗ ಅಲ್ಲಿನ ಆಡಳಿತ ಮಂಡಳಿ ನನ್ನ ಗಮನಿಸ್ತು. ನನಗೆ ವಿಶೇಷವಾಗಿ ನಾನು ಇವಾಗ ಸ್ಮರಿಸಬೇಕಾದ್ದು ಒಬ್ಬರು ರಾಮಚಂದ್ರ ಅಂತ, ಅವರು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿದ್ದರು. ಅವರೇ ನನಗೆ ಗುರುತಿಸಿದ್ದು ಕೂಡ. ಮಲೇಷ್ಯಾದಲ್ಲಿ ಕಿರ್ಲೋಸ್ಕರ್ ಗ್ರೂಪ್ ಕಂಪ್ನಿಯಿಂದ ಒಂದು ಜಾಯಿಂಟ್ ವೆಂಚರ್ ಮಾಡ್ತಾ ಇದ್ದೀವಿ, ನೀನು ಅಲ್ಲಿಗೆ ಎಕ್ಸ್ಪರ್ಟಾಗಿ ಹೋಗಬೇಕಪ್ಪ ಅಂತ. ನನಗೆ ಒಂದು ಕ್ಷಣ, ನಾನು ಯಾವ ಸಿಮೆ ಎಕ್ಸ್ಪರ್ಟು, ನಾನಿಲ್ಲಿ ಕೆಲಸಕ್ಕೆ ಸೇರಿರೋನು ಅಂಥೇಳಿ ಅವ್ರ ಹತ್ರ ನಾನು ನೇರವಾಗಿ ಹಂಚ್ಕೊಂಡೆ. ಸರ್, ನಾನೇನು ಮಾಡಬಲ್ಲೆ ಅಲ್ಲಿ ಹೋಗಿ, ಅದು ನಿನಗೆ ಗೊತ್ತಾಗಲ್ಲ ನನಗೆ ಗೊತ್ತಾಗುತ್ತೆ, ನೀನು ಹೋಗು ಫಸ್ಟು ಅಂಥೇಳಿ ಪಾಸ್ಪೋರ್ಟ್ ಎಲ್ಲ ಮಾಡಿಸಿ ಕಳಿಸ್ಕೊಟ್ರು. ಅಲ್ಲಿಂದ ಬಂದ ನಂತರ ನನ್ನ ಸ್ನೇಹಿತರೊಬ್ಬರು ಸೋಮಶೇಖರ್ ಅಂಥೇಳಿ ದಾವಣಗೆರೆಯವರು,
ಅವರು ಕೆಲವು ಈ ಮೆಟಲರ್ಜಿಕಲ್ ರಿಲೇಟೆಡ್ ವಿಷಯಗಳಿಗೆ ನನ್ನ ಹತ್ರ ಬಂದು ಚರ್ಚೆ ಮಾಡ್ತಿದ್ರು. ನಾನು ಅದಕ್ಕೆ ಸೊಲ್ಯೂಷನ್ ಕೊಡ್ತಾ ಇದ್ದರೆ ಅದು ಸರಿಯಾಗೋದು. ಅವರು ಬಂದು ನನಗೆ ಒಂದು ದಿವಸ ಮನೆಯಲ್ಲಿ ನಿಮ್ಮಂಥವರು ಈ ಥರ ಮಾಡಬಾರ್ದು, ಒಂದು ಸಂಸ್ಥೆ ಸ್ಥಾಪನೆ ಮಾಡಿ ನಾಲ್ಕು ಜನ ಕೆಲಸ ಕೊಡೋಂಗೆ ಆಗಬೇಕು ಅಂತ. ನಾನು ಸುಮ್ಮನೆ ತಮಾಷೆ ಮಾಡಿ ನಕ್ಕೆ, ಯಾಕೆಂದರೆ ನನ್ನ ಬ್ಯಾಕ್ಗ್ರೌಂಡ್ ಅವ್ರಿಗೆ ಗೊತ್ತಿಲ್ಲ. ನಮಗೆ ಇವತ್ತು ಸಂಬಳ ಇಲ್ಲ ಅಂದರೆ ನಾಳೆ ಊಟ ಇಲ್ಲ, ಆ ಥರ ಪರಿಸ್ಥಿತಿಯಲ್ಲಿರುವಾಗ ನಾವು ಹೇಗೆ ಮಾಡೋಕ್ಕಾಗುತ್ತೆ ಅಂಥೇಳಿ ಆಯಿತು ನೋಡೋಣ ಅಂಥೇಳಿ ಸುಮ್ಮನಾಗಿದ್ದೆ. ಅದರ ಅದು ಒಂದು ಬಹುಶಃ ಅದು ಕಿಂಡ್ಲಿಂಗ್, ಅದು ನಮ್ಮ ಇನ್ನರ್ ಕಾನ್ಷಿಯಸ್ನ ಕಿಂಡ್ಲ್ ಮಾಡಿದಂಗೆ. ಅದು ಹೌದಲ್ಲ, ಯಾಕೆ ಯೋಚನೆ ಮಾಡಬಾರ್ದು, ಯಾಕೆ ಯೋಚನೆ ಮಾಡಬಾರ್ದು, ಭಾರತದಲ್ಲಿ ಸಾಕಷ್ಟು ಅವಕಾಶಗಳಿದೆ ಅಂಥೇಳಿ ಆ ಥರ ಆಲೋಚನೆ ಮಾಡ್ತಿದ್ದಾಗೇ ಕರ್ನಾಟಕ ಸರ್ಕಾರದಲ್ಲಿ ಒಂದು ಮಹತ್ತರವಾದ ನಿರ್ಧಾರ ಮಾಡಿದರು. ಒಂದು ತಿಂಗಳಿಗೆ 1,000 ಇಂಡಸ್ಟ್ರಿಗಳು ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗಬೇಕು. ಅನುಭವಸ್ಥರು ಯಾರು ಮುಂದೆ ಬಂದು ಇಂಡಸ್ಟ್ರಿಗಳು ಶುರು ಮಾಡಿದರೆ ಅವರಿಗೆ ಎಲ್ಲ ರೀತಿಯ ಸಹಕಾರ ಕೊಡ್ತೀವಿ. ಅತಿ ಕಡಿಮೆ ಬಡ್ಡಿಯಲ್ಲಿ ಇಂಡಸ್ಟ್ರಿಗಳಿಗೆ ನಾವು ಸಾಲ ಕೊಡುವಂಥ ವ್ಯವಸ್ಥೆಯನ್ನು ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆ ಮೂಲಕ ಮಾಡ್ತೀವಿ ಅಂತ, KSFC. ಅದು ಕೂಡ ನನಗೊಂದು ಎಲ್ಲೋ ಸ್ಪ್ರಿಂಗ್ ಬೋರ್ಡ್ ಥರ ವರ್ಕ್ ಆಯಿತು ಅಂತ ಅಂದ್ಕೊಳ್ತೀನಿ. ಶಾಂತಲನ್ ಅಂತ ಹೆಸರು ಇಡ್ತೀರಿ, ಶಾಂತಲ್ ಅಂದರೆ ಯಾರು? ಒಬ್ಬ ಸಾಧಾರಣ ಕುಟುಂಬದಿಂದ ಬಂದನು, ಅಸಾಧಾರಣ ಕೆಲಸಕ್ಕೆ ಕೈ ಹಾಕಿದಾಗ ಸಾಮಾನ್ಯವಾಗಿ ಅದನ್ನು ಒಬ್ಬೊಬ್ಬರು ಒಂದೊಂದು ಆ್ಯಂಗಲಿಂದ ನೋಡ್ತಾರೆ. ನನ್ನನ್ನು ಸುಮಾರು ಜನ ಅದೇ ರೀತಿ ನೋಡಿದ್ರು. ಊಟಕ್ಕೆ ಕೂಡ ಕಷ್ಟ ಆದಂಥ ಸಂದರ್ಭದಲ್ಲಿ ನನ್ನ ಸೋದರ ಮಾವ ಶಿವಣ್ಣಗೌಡರು ಅಂತೇಳಿ ಅವರು VSLಲ್ಲಿ ಜಾಯಿಂಟ್ ಜನರಲ್ ಮ್ಯಾನೇಜರ್ ಆಗಿದ್ದರು, ಅವರು ಕರ್ಕೊಂಬಂದು ನಿಮಗೆ ಓದಿಸಿ ಒಂದು ಕೆಲಸ ಕೊಡಿಸಿದ್ದಾರೆ, ಅದನ್ನು ನೋಡ್ಕೊಳ್ಳೋಬಿಟ್ಟು ನೀನು ಕೈಗಾರಿಕೆ ಕನಸು ಕಾಣ್ತಿದೆಯಲ್ಲಪ್ಪ ಅಂಥೇಳಿ ಕೆಲವರು ಚುಚ್ಚಿ ಮಾತಾಡಿದರು. ನನಗೇನು ಬೇಸರ ಇಲ್ಲ, ಆಯಿತು ನೋಡೋಣ, ಮತ್ತೊಬ್ಬರನ್ನು ಕೇಳೋಣ, ಮತ್ತೊಬ್ಬರನ್ನು ಕೇಳೋಣ ಅಂಥೇಳಿ ಈ ಥರ ನಿರಂತರವಾಗಿ ಪ್ರಯತ್ನಗಳು ಮಾಡ್ತಾನೆ ಇದ್ದೆ. ಯಾರು ನಮಗೆ ಸಹಕಾರ, ಯಾಕೆಂದರೆ ನಮ್ಮ ಹತ್ರ ಬಂಡವಾಳ ಏನಿಲ್ಲ, ಬಂಡವಾಳದಿಂದ ಏನೂ ಮಾಡೋಕ್ಕಾಗಲ್ಲ. ಸರ್ಕಾರ ಏನೇ ಸಹಾಯ ಮಾಡಿದರೂ ಕೂಡ ನಮ್ಮ ಬಂಡವಾಳ ಒಂದಿಷ್ಟು ಬೇಕು. ಹಾಗಾಗಿ ಹಲವಾರು ಜನ ಮಾಡಿದಾಗ ನಮ್ಮ ಈಗ ನಮ್ಮ ಸಂಸ್ಥೆಯ ಅಧ್ಯಕ್ಷರು DG ಬಸವರಾಜ್ ಅಂತ, ಅವರು ಸಿವಿಲ್ ಇಂಜಿನಿಯರ್, ಅವರು ಟ್ರಾನ್ಸ್ಪೋರ್ಟ್ ಇತ್ತು, ಬಸ್ಗಳಿತ್ತು, ಒಂದು 5 ಬಸ್ ಇತ್ತು. ಆದರೆ ನಾನು ಅವ್ರನ್ನೇನು ಸಂಪರ್ಕ ಮಾಡಿರಲಿಲ್ಲ. ಅವ್ರಿಗೆ ಹೇಗೋ ವಿಷಯ ಗೊತ್ತಾಗಿ ನನ್ನ ಹತ್ರ ಬಂದು ಚರ್ಚೆ ಮಾಡಿದರು, ನೀವೇನೋ ಒಂದು ಇಂಡಸ್ಟ್ರಿ ಮಾಡ್ತೀರಂತೆ, ಮಾಡಿ ನನ್ನ ಹತ್ರ ಬಸ್ಗಳೆಲ್ಲ ಮಾರಬೇಕು ಅಂತ ಯೋಚನೆ ಮಾಡಿದ್ದೀನಿ, ಅಷ್ಟು ದುಡ್ಡು ನಿಮಗೆ ಕೊಡ್ತೀನಿ ನೀವು ಮಾಡಿ ಅಂದರೆ ನನಗೆ ಒಂದು ರೀತಿ ಆಶ್ಚರ್ಯನೂ ಆಯಿತು. ಆಯಿತು ನೋಡೋಣ ಅಂತೇಳಿ ಯೋಚನೆ ಮಾಡಿದೆ, ಯಾಕೆಂದರೆ ಇನ್ನೊಬ್ಬರ ಹತ್ರ ದುಡ್ಡು ತೊಗೋಬೇಕಾದ್ರೂ ನಮಗೆ ಆ ಯೋಗ್ಯತೆ ಇದೆಯೋ ಇಲ್ಲೋ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕು. ಅದಾದಮೇಲೆ ಇದೇ ಸಂದರ್ಭದಲ್ಲಿ ನನ್ನನ್ನು ಸಾಕಿದವರು ಶಾಂತಮ್ಮನವರು ಅಂತ ನಮ್ಮ ಅಕ್ಕ, ಅದೇ ಶಿವಣ್ಣಗೌಡರ ಶ್ರೀಮತಿಯವರು, ಅವರು ಹೀಗೆ ಚರ್ಚೆ ಮಾಡ್ತಾ ಇರೋ ಹೇಳಿದರು, ನೀನು ಯಾಕೆ ಎಲ್ಲರನ್ನು ಕೇಳಿ ಅವರು ಏನೇನೋ ಅಂದರು ಅಂತ ಬೇಜಾರು ಮಾಡ್ಕೋಬೇಡ, ನನ್ನ ಹತ್ರ ಒಂದಿಷ್ಟು ದುಡ್ಡಿದೆ, ನಾನು ಕೊಡ್ತೀನಿ ನೀನು ಸ್ಟಾರ್ಟ್ ಮಾಡು ಅಂತ. ಚಿಕ್ಕ ವಯಸ್ಸಿಂದ ನಿನ್ನನ್ನು ನೋಡಿದ್ದೀನಿ, ನೀನು ಹಿಡಿದಿದ್ದು ಬಿಡೋದಿಲ್ಲ, ಮಾಡ್ತೀಯ ನೀನು ಮಾಡು, ನಾನು ಹಣ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಹಾಗಾಗಿ ಅವ್ರ ಹೆಸರನ್ನೇ ಈ ಕಂಪ್ನಿಗೆ ಇಡೋದು ಅಂತ ತೀರ್ಮಾನ ಮಾಡಿ ಅವ್ರ ಹೆಸರು ಶಾಂತಮ್ಮ ಅಂತ ಅವ್ರ ಹೆಸರು.